ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಳ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ. ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ. ಸೂಪರ್ 99, 5,000 ಅಧಿಕ ಐಟಂಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತವೆ. ಸೂಪರ್ 99 ಸ್ಟೋರ್, ಪ್ರಕಾಶ್ ಏಷ್ಯನ್ ಮಾಲ್, ಲೋವರ್ ಗ್ರೌಂಡ್ ಫ್ಲೋರ್, ಫೋರ್ಟ್ ರೋಡ್, ಕಲಬುರಗಿ. ದಿ ವಿಜನ್ ನೀಟ್ ಅಕಾಡೆಮಿ, ಕಲಬುರಗಿ. 2019 ಬ್ಯಾಚ್ ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಕಲಬುರಗಿಯ ಹಳೆ ಜೇವರಿಗಿ ರಸ್ತೆಯ ಶಾಸ್ತ್ರಿ ನಗರದಲ್ಲಿ ಬೆಳಗಿನ ಜಾವ ಎರಡು ಮನೆಗಳ ಕಳ್ಳತನ. ಮನೆಗೆ ನುಗ್ಗಿ 400 ಗ್ರಾಂ ಬಂಗಾರ ಮತ್ತು 4.23 ಲಕ್ಷ ರೂಪಾಯಿ ನಗದು ಹಣ ಕಳವು. ರಾಷ್ಟ್ರೀಯ ಶಿಕ್ಷಣ ನೀತಿ 2019 ಕರಡು ಕುರಿತು ಸಂವಾದ ಕಾರ್ಯಕ್ರಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗ್ರಂಥಾಲಯ ವಿಭಾಗದ ಮಂಥನ್ ಹಾಲ್ನಲ್ಲಿ ಆಯೋಜನೆ. ತಾಜ್ ಸುಲ್ತಾನ್ಪುರದ ಕೆಎಸ್ಆರ್ಪಿ ಕ್ಯಾಂಪ್ನಲ್ಲಿ 40 ಸಸಿ ನೆಡುವ ವಿಶೇಷ ಕಾರ್ಯಕ್ರಮ. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಜನಜಾಗೃತಿಗಾಗಿ ಆಯೋಜನೆ. ಕನ್ನಡ ಭವನದಲ್ಲಿ ತಿರುಗಿದ ಸಿಜಿಕೆ ಬೀದಿರಂಗ ದಿನ, ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ಆಯೋಜನೆ. ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನಾಚರಣೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಆಯೋಜನೆ. ಜುಲೈ 20 ಮತ್ತು 21ರಂದು 2ನೇ ಕಲಬುರಗಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2019. ಪಿಡಿಎ ಎಂಜಿನಿಯರಿಂಗ್ ಕಾಲೇಜು ಹಾಗೂ ಮನೋಮಿ ಪ್ರೊಡಕ್ಷನ್ ವತಿಯಿಂದ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹುರುಳಿ. ಕಲಬುರಗಿ ನಗರದ ಹಳೆ ಜೇವರಿಗಿ ರಸ್ತೆಯ ಶಾಸ್ತ್ರಿ ನಗರದಲ್ಲಿ ಇಂದು ಬೆಳಗಿನ ಜಾವ ಎರಡು ಮನೆಗಳ ಕಳ್ಳತನ ನಡೆದಿದ್ದು, ಮನೆಗೆ ನುಗ್ಗಿದ ಕಳ್ಳರು 400 ಗ್ರಾಂ ಬಂಗಾರ ಮತ್ತು 4.23 ಲಕ್ಷ ರೂಪಾಯಿ ನಗದು ಹಣ ದೋಚಿ ಪರಾರಿಯಾಗಿದ್ದಾರೆ. ಕಲಬುರಗಿ ನಗರದ ಹಳೆ ಜೇವರಿಗಿ ರಸ್ತೆಯ ಶಾಸ್ತ್ರಿ ನಗರದಲ್ಲಿ ಇಂದು ಬೆಳಗಿನ ಜಾವ ಎರಡು ಮನೆಗಳಲ್ಲಿ ಕಳ್ಳತನ ನಡೆದಿದ್ದು, ಕಳ್ಳರು 400 ಗ್ರಾಂ ಚಿನ್ನ ಹಾಗೂ 4.23 ಲಕ್ಷ ರೂಪಾಯಿ ನಗದು ದೋಚಿಕೊಂಡು ಹೋಗಿದ್ದಾರೆ. ಕಿರಾಣಿ ಅಂಗಡಿ ವ್ಯಾಪಾರಿ ವಿಜಯ್ ಕುಮಾರ್ ಗೋಲೆ ಎಂಬುವವರ ಮನೆಯೊಳಗೆ ನುಗ್ಗಿರುವ ಕಳ್ಳರು, ಗೋಲೆ ದಂಪತಿ ಹಾಗೂ ಮಕ್ಕಳು ಗಾಢ ನಿದ್ರೆಯಲ್ಲಿದ್ದಾಗಲೇ ಬೆಡ್ರೂಮ್ನಲ್ಲಿದ್ದ ಅಲಮಾರಿ ಒಡೆದು 40 ತೊಲೆ ಬಂಗಾರ ಮತ್ತು 4 ಲಕ್ಷ ರೂಪಾಯಿ ನಗದು ದೋಚಿಕೊಂಡು ಹೋಗಿದ್ದಾರೆ. ಅವರ ಮನೆಯ ಪಕ್ಕದಲ್ಲಿರುವ ಶರಣಪ್ಪ ಎಂಬುವವರ ಮನೆಗೆ ನುಗ್ಗಿದ ಕಳ್ಳರು, ಶರಣಪ್ಪ ಅವರ ಪ್ಯಾಂಟ್ ಜೇಬಿನಲ್ಲಿದ್ದ 23,000 ರೂಪಾಯಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ರಾತ್ರಿ 1 ಗಂಟೆಗೆ ನಾವು ಮಲ್ಕೊಂಡಿದ್ದೇವೆ ರೀ. ಇದು ಸುಮಾರು 3:30 ತನಕ ಆಗಿದ್ರಿ. ಇದು ಕಳು ಆಗಿದ್ರು, ಡೋರ್ ಓಪನ್ ಮಾಡಿ ಕಳು ಮಾಡಿದ್ದಾರೆ. ನಾವು ಒಳಗೆ ಬೆಡ್ರೂಮ್ನಲ್ಲೇ ಮಲ್ಕೊಂಡಿದ್ದೇವೆ ರೀ. ನಾವು ಮಿಸ್ಸಸ್ ಮಕ್ಕಳು ಎಲ್ಲ ಒಳಗೆ ಬೆಡ್ರೂಮ್ನಾಗೆ ಮಲ್ಕೊಂಡಿದ್ದೆವು. ಅಲ್ಲೇ ಲಾಕರ್ ಇದು ಅಲ್ಮಾರಿನೂ ಅಲ್ಲೇ ಇದಾರೆ ಒಳಗೆ. ಅಲ್ಲಿ ಇದಿಲ್ಲೇ ಕಳು ಆಗಿದ್ರಿ. ಮತ್ತೆ ಏನು ಬಂದಿಲ್ಲ, ಸ್ವಲ್ಪ ಸೌಂಡ್ ಬಂದಿಲ್ಲ. ಏನಿಲ್ರಿ, ಹಂಗೇನಿಲ್ರಿ. ಯಾರು 4 ಲಕ್ಷ ಅಮೌಂಟ್ ಹೋಗಿದ್ರಿ. 40-45 ತೊಲೆ ಬಂಗಾರ ವಿಠಲ್ ಮಂದಿರ್ ಬಿಸಿದ್ದಾರೆ. ಅದರಲ್ಲಿ ನಮ್ಮ ಅಂಗಡಿ ಇದಾರೆ ವಿಠಲ್ ಮಂದಿರ್ ಸ್ಟೇಷನ್ ಬಜಾರ್ನಾಗ. ಕಿರಾಣಿ ಅಂಗಡಿ ಇದಾರೆ. ಅವ್ರು ಬಿಸಿ ನಡೆಸ್ತಾರೆ ವಿಠಲ್ ಮಂದಿರ್ ರೀ. ಅದೇ ಗುಡಿ ಟ್ರಸ್ಟ್ ಕಳೆದ ಅದೇ ಅಮೌಂಟ್ 4 ಲಕ್ಷ.
ಗೋಲ್ಡ್ ನಲವತ್ತೈದು ತೊಲಿ. ಹಾ ಸುತ್ತುಂಗರ ಹತ್ತು ಗ್ರಾಮ್ದು ಒಂದು ಹದಿನೈದು ರೀ, ಐದು ಗ್ರಾಮ್ದು ಒಂದು ಇಪ್ಪತ್ತು ನಲವತ್ತು. ಮತ್ತು ಮಂಗಲ ಚೈನ್ ಹೋಗ್ಯದ್ರಿ, ಬ್ರಾಸ್ಲೈಟ್ ಹೋಗ್ಯದ, ನಕ್ಲೆಸ್ ಹೋಗ್ಯದ್ರಿ, ಎದ್ರಳಿ ಸರ ಹೋಗ್ಯದ, ಮಕ್ಕಳದ ಉಂಗುರ ಹೋಗ್ಯಾವ ರೀ, ಒಂದು ಪಾಟ್ಲಿ ಹೋಗ್ಯದ. ಹೌದು, ಬೆಳ್ಳಿ ಸಾಮಾನು ಅಷ್ಟು ಹೋಗ್ಯಾವ್ರಿ. ಆಯ್ತು, ಇವ್ರ ದುಕಾನಲಿಂದ ಬಂದಿದ್ ಪ್ಯಾಂಟ್ ಶರ್ಟ್ ಅದರಲ್ಲಿ ಅಮೌಂಟ್ ಇದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ, ಅದು ಹೋಗ್ಯದ್ರಿ. ನಿಮ್ ಪ್ಯಾಂಟ್ ಬಿಕಾದ್ರೆ ಹೊರಗಡೆ ಬಿಕಾದ್ರೆ ಪ್ಯಾಂಟ್ ಶರ್ಟ್ ಅಲ್ಲಿ ಬಿಕಾದ್ರೆ ಹೊರಗಡೆ. ನನ್ನ ಹೆಸರು ಶರಣಪ್ಪ ಅಂತ, ನಮ್ಮೂರು ಜೀವನಗಿ. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ರದ್ದು ಊರಲ್ಲಿ ಇರ್ತೀವಿ. ಊರ್ಲಿಂದ ಬರಲಿಕ್ಕೆ ನಮ್ಗೆ ಲೇಟ್ ಆಗ್ತಾರೆ, ರಾತ್ರಿ ಹತ್ತುವರೆಗೆ ಬಂದ ತಕ್ಷಣ ಇದಾಗಿತ್ತು. ಹತ್ತುವರೆಗೆ ಊಟ ಮಾಡಿ ಮಲ್ಕೊಂಡ್ವಿ, ಎರಡೂವರೆ ಗಂಟೆಗೆ ಒಂದ್ಸರಿ ಎದ್ದು ನೋಡಿದಾಗ ಏನಿರಲಿಲ್ಲ, ಎಲ್ಲ ಇದಿತ್ತು. ಮೂರು ಸುಮಾರು ನಂತರ ಏನಾಗಿದೆ ಎಲ್ಲ ಆಗಿ ಎಲ್ಲ ಬಂದು ಅವರು ಅಲಮಾರಿ ಅದು ತೆರೆದು ನೋಡ್ಯಾರ, ಇದು ಮಾಡ್ಯಾರ. ಏನಕ್ಕೆ ಅವ್ರು ಕ್ಯಾಶ್ ಇತ್ತು ಒಂದು 23-25 ಸಾವಿರ ಥರ, ಅದು ಕ್ಯಾಶ್ ತೊಗೊಂಡು ಹೋಗ್ಬಿಟ್ರು. ಸುದ್ದಿ ತಿಳಿದು ಹೆಚ್ಚುವರಿ ಎಸ್ಪಿ ಪ್ರಸನ್ನ ದೇಸಾಯಿ, ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಸಿಬ್ಬಂದಿ, ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಗ್ರಂಥಾಲಯ ವಿಭಾಗದ ಮಂಥನ್ ಹಾಲ್ನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2019 ಕರಡು ಕುರಿತು ಸಂವಾದ ಕಾರ್ಯಕ್ರಮ ಜರುಗಿತು. ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕಲಬುರಗಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರುಗಳ ಸಹಯೋಗದೊಂದಿಗೆ ದಿನಾಂಕ 28 ಜೂನ್ 2019 ರಾಷ್ಟ್ರೀಯ ಶಿಕ್ಷಣ ನೀತಿ 2019 ಕರಡು ಕುರಿತ ಸಂವಾದ ಕಾರ್ಯಕ್ರಮವು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಗ್ರಂಥಾಲಯ ವಿಭಾಗದ ಮಂಥನ್ ಹಾಲ್ನಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ಪಿ ಮೇಲಿಕೇರಿ ಆಗಮಿಸಿದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಗ್ರಂಥಪಾಲಕರಾದ ಡಾ ಗಣಪತಿ ಶಿಂಧೆ ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿಯ ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾದ ಪ್ರೊಫೆಸರ್ ಶಿವಗಂಗಾರುಮ್ಮ ಆಗಮಿಸಿದರು. ಅಧ್ಯಕ್ಷತೆಯನ್ನು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಪ್ರೊಫೆಸರ್ ಶ್ರೀಶೈಲ ಘೋಳಿ ವಹಿಸಿದ್ದರು. ಈ ಕರಡು ಸಮಿತಿ ಮೊತ್ತಮೊದಲಿನದಾಗಿ ತಯಾರಾಗಿದ್ದು ಬಹುಶಃ ಗ್ರಾಮೀಣ ಮಟ್ಟದ ಬದುಕಿನ ನಿಲುವು ಪರಿಪಕ್ವವಾಗಿ ಕಾಣದೇ ಕರಡು ತಯಾರಾಗಿದೆ ಅಂತನ್ನುವಂಥದ್ದು ಒಂದು. ಮತ್ತು ಎರಡನೇದು, ನಮ್ಮ ಭಾರತ ದೇಶದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಬದುಕಿನ ನೆಲೆಗಟ್ಟು ಏನಿದೆ, ಅಲ್ಲಿ ಒಂದಿಷ್ಟು ಸಮಸ್ಯೆಗಳು ಏನಿದ್ದಾವೆ, ಯಾವ ನಿಟ್ಟಿನಲ್ಲಿ ಮಕ್ಕಳಿಗೆ ವಿದ್ಯೆ ಹೋಗಬೇಕೋ ಆ ನಿಟ್ಟಿನಲ್ಲಿ ಈ ಕರಡು ತಯಾರಾಗಿಲ್ಲ ಅಂತನ್ನುವಂಥದ್ದು. ಯಾಕೆ ಅಂತಂದರೆ, ಇದನ್ನು ಯಾಕೆ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಅನೇಕ ಧರ್ಮಗಳು, ಅನೇಕ ಜಾತಿಗಳು, ಅನೇಕ ಸಂಸ್ಕಾರಗಳು ಮತ್ತು ಅನೇಕ ಸಂಸ್ಕೃತಿಗಳು ನಮ್ಮಲ್ಲಿ ಅಡಗಿದಾವೆ. ಉದಾಹರಣೆಗಾಗಿ ಕೊಡೋದಾದರೆ, ಕೊಂಚವರಂಗೆ ಹೋದರೆ ಕನ್ನಡ ಮಾತಾಡಿದ್ರು ಇನ್ನೂ ಕನ್ನಡ ಬರಲ್ಲ. ತಾಂಡಾಗಳಿಗೆ ಹೋಗಿ ಕನ್ನಡ ಕಲಿಸಿದ್ರೆ ತಾಂಡಾಗಳು ಸ್ವೀಕಾರ ಮಾಡುವಂಥದ್ದು ಮನಸ್ಥಿತಿಯಲ್ಲಿ ಮಕ್ಕಳಿಲ್ಲ. ಅದಕ್ಕೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ಮಕ್ಕಳನ್ನ ವಿದ್ಯಾದ ಕಡೆಗೆ ಕರೆದುಕೊಂಡು ಬರುವಂಥದ್ದು ಆಗುವಂಥದ್ದಾಗಬೇಕು, ಮಕ್ಕಳ ಮೇಲೆ ಹೇರುವಂಥದ್ದು ಆಗುವಂಥದ್ದಾಗಬಾರ್ದು ಅಂತ. ಇದು ಹೀಗೆ ಇರಬೇಕು, ಮಕ್ಕಳನ್ನ ಸಮೀಪ ಕರೆಯದೆ. ಉದಾಹರಣೆ ಹೇಳೋದಾದ್ರೆ, ನಮ್ಮಲ್ಲಿ ಫೀಲಿಂಗ್ಸ್, ಎಮೋಷನ್ಸ್ ಅಂಡ್ ಥಾಟ್ಸ್, ದೀಸ್ ತ್ರೀ ಆರ್ ಮೋರ್ ಇಂಪಾರ್ಟೆಂಟ್. ಇವು ಮೂರು ಬಹಳ ಭಾವವಲಯ, ವಿಚಾರವಲಯ ಮತ್ತು ಇವು ಬಹಳ ಬಹಳ ಮಹತ್ವದ್ದಾಗಿದೆ. ಮಕ್ಕಳು ಸ್ಕೂಲ್ ಕ್ಲಾಸ್ನಲ್ಲಿ ತಮ್ಮೆಲ್ಲರೂ ತಾವೆಲ್ಲರೂ ಶಿಕ್ಷಕರಿದ್ದೀರಿ, ಒಂದು ರೂಮ್ನಲ್ಲಿ ಕೂತಾಗ ಏನೋ ವಿಚಾರ ಮಾಡ್ತಾರೆ, ಆ ಮಗುವಿಗೆ
ನಾನು ಏನು ವಿಚಾರ ಮಾಡ್ತದೆ ಮಗು ಯಾಕೆ ಐಸೋಲೇಟ್ ಆಗಿರ್ತದೆ ಅಂತನ್ನು ಕೇಳುವಂಥದ್ದು ನಮಗೆ ಆ ಶಿಕ್ಷಕರ ರೇಷ್ಯೂ ಇಲ್ಲ. ಜ್ಞಾನ ವಲಯ ಬೆಳಿಬೇಕು ಅಂತನ್ನೋದಾದರೆ, ಭೌತಿಕ ವಲಯ ಬೆಳಿಬೇಕು ಅಂತನ್ನೋದಾದರೆ ಅಲ್ಲಿ ವಿಚಾರ ಮತ್ತು ಭಾವಗಳು ಎರಡೂ ಕ್ರೋಢೀಕರಿಸಬೇಕಾಗಿದೆ. ಕಲಿಕೆ ಮತ್ತು ತರಬೇತಿಗಳು ನಿರಂತರವಾಗಿ ನಡೀಬೇಕಾಗಿದೆ. ಅಲ್ಲಿ ಮಕ್ಕಳಲ್ಲಿ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಏನಂತೀವಿ, ಆ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಮಾಡುವಂತ ಶಿಕ್ಷಣ ಇವತ್ತಿನ ಮಕ್ಕಳಿಗೆ ಬೇಕಾಗಿದೆ ಅಂತನ್ನುವಂಥದ್ದು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಗ್ರಂಥಪಾಲಕರಾದ ಡಾಕ್ಟರ್ ಖೇಮಣ್ಣ ವಿ ಅಲ್ದಿ ಸ್ವಾಗತಿಸಿದರು. ಕಲಬುರಗಿ ಆಯುಕ್ತಾಲಯದ ವಿಷಯ ಪರಿವೀಕ್ಷಕರಾದ ನಾಗೇಂದ್ರಪ್ಪ ಅವರಾದಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕಲಬುರಗಿಯ ಕಾರ್ಯದರ್ಶಿಗಳಾದ ರೇವಣಸಿದ್ಧ ಕಲಬುರಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಹೊರವಲಯದ ತಾಜ್ ಸುಲ್ತಾನ್ಪುರದ ಕೆಎಸ್ಆರ್ಪಿ ಕ್ಯಾಂಪ್ನಲ್ಲಿ 40 ಸಸಿ ನೆಡುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವಜ್ಯೋತಿ ಪ್ರತಿಷ್ಠಾನಕ್ಕೆ 11 ಹೊನಲು ಹಾಗೂ ಸಾಂಸ್ಕೃತಿಕ ಸಂಘಟಕ ವಿಜಯಕುಮಾರ್ ಪಾಟೀಲ್ ತೇಗ್ಲತಿಪ್ಪಿಯವರ ಜನ್ಮಜ್ಯೋತಿಗೆ 40 ಬೆಳಕು ಈ ನಿಮಿತ್ತ ತಿಂಗಳ ಪರ್ಯಂತರವಾಗಿ ಹಮ್ಮಿಕೊಂಡಿರುವ ಆರೋಗ್ಯ ವಿಜಯ ಶೀರ್ಷಿಕೆಯ ಅಡಿಯಲ್ಲಿ ದಿನಾಂಕ 28 ಜೂನ್ 2019 ಬೆಳಿಗ್ಗೆ 10:30 ಕಲಬುರಗಿ ಹೊರವಲಯದ ತಾಜ್ ಸುಲ್ತಾನ್ಪುರದ ಕೆಎಸ್ಆರ್ಪಿ ಕ್ಯಾಂಪ್ನಲ್ಲಿ 40 ಸಸಿಗಳನ್ನು ನೆಡುವ ವಿಶೇಷ ಕಾರ್ಯಕ್ರಮವೊಂದನ್ನು ಏರ್ಪಡಿಸಲಾಗಿತ್ತು. ಇಂದಿನ ಜನರಲ್ಲಿ ಪರಿಸರ ಪ್ರೇಮ ಹೆಚ್ಚಿಸುವುದರ ಜೊತೆಗೆ ಸಸಿಗಳನ್ನು ಬೆಳೆಸುವ ಅಗತ್ಯತೆ ಕುರಿತು ಜಾಗೃತಿ ಮೂಡಿಸುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಪರಿಶುದ್ಧವಾದ ಪರಿಸರ ಬಿಟ್ಟುಕೊಳ್ಳಬೇಕೆಂಬ ಮನೋಭಾವ ಬೆಳೆಸುವ ದಿಸೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೆಎಸ್ಆರ್ಪಿ ಕಮಾಂಡೆಂಟ್ ಬಸವರಾಜ್ ಜಿಳ್ಳೆ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಶಾಸಕಿ ಅರುಣಾ ಸಿ ಪಾಟೀಲ್ ರೇವೂರ್, ಜಿಲ್ಲಾ ಪಂಚಾಯತ್ನ ಹಾಲಿ ಸದಸ್ಯರಾದ ಹರ್ಷಾನಂದ ಸುಭಾಷ್ ಗುತ್ತೇದಾರ್, ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಶಾಂತವೀರ ಬಡಿಗೇರ್, ವಾಗ್ಮಿಗಳಾದ ಪೂಜಾ ಬಂಕಲಗಿ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ರವೀಂದ್ರ ಕುಮಾರ್ ಬಂಟನಹಳ್ಳಿ ಹಾಗೂ ಸ್ವಾಗತ ಸಮಿತಿಯ ಸಂಚಾಲಕರಾದ ಪರಮೇಶ್ವರ್ ಶಟಗಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಚ್ಚರವಿರಬೇಕು ಗವ ಸಂಸಾರದಲ್ಲಿ, ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ, ಮನ ಅಚ್ಚುತ್ತಿದಂತಿರಬೇಕು ಲಿಂಗದಲ್ಲಿ. ಮುಖ್ಯವಾಗಿ ಇದು ಆರೋಗ್ಯ ವಿಜಯ ಅವರ ಆರೋಗ್ಯ 40 ಒಂದು ಸಂಭ್ರಮ. ಅವರು ಸಂಭ್ರಮ ಹುಟ್ಟಬಹುದು, ಎಲ್ಲೋ ಆಚರಿಸ್ಕೋಬಹುದು, ಆದ್ರೆ ನಮ್ಮ ನಿಮ್ಮ ಮಧ್ಯೆ ಅವರು ಸಮಾಜದ ಮಧ್ಯೆ ಆಚರಿಸಿಕೊಳ್ಬೇಕು. ಅದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಒಂದು 40 ಒಂದು ವಿಶೇಷ ನೆನಪನ್ನ ಮಾಡಬೇಕು ಅಂತ ಹೇಳುವ ಶ್ರೀ ವಿಜಯ್ ಕುಮಾರ್ ಅವರು ಒಂದು ಈ ಸಂಸ್ಥಾನಗಳ ಬಗ್ಗೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಒಳ್ಳೆ. ಅದೇ ರೀತಿ ಪ್ರಾಧ್ಯಾಪಕರು ಶ್ರೀ ಬಾಬುರಾವ್ ಶೆಟ್ಗಾರ್ ಆಗುತ್ತಾರೆ, ಅವರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗುತ್ತಿದ್ದಾರೆ. ಅವರ ತಂಡದವರು ಮಾಧ್ಯಮ ಮಿತ್ರರು ಎಲ್ಲರಾಗಿದ್ದಾರೆ, ಅವರಿಗೂ ಕೂಡ ಪ್ರಭಾವಿತ. ಈ ಕಾರ್ಯಕ್ರಮದ ಮುಖ್ಯ ಒಂದು ಘಟ್ಟದಲ್ಲಿ ಎಲ್ಲರೂ ಪಾಲ್ಗೊಂಡಿರ್ತಕ್ಕಂಥ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಸಹಕಾರವನ್ನು ಕೋರುತ್ತೇನೆ. ಇಷ್ಟೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು ಒಂದೇ ಅಲ್ಲ, ಇಂಥ ಅನೇಕ ಕಾರ್ಯಕ್ರಮವನ್ನು ಈ ರೀತಿಯಾಗಿ ಒಂದು ಒಳ್ಳೆ ಆಯೋಜನೆಗೆ ಅವಕಾಶ ಮಾಡಿಕೊಡ್ತಾ ಬರ್ತಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಕಮಾಂಡೆಂಟೂ ಆಗಿರ್ತಕ್ಕಂಥ ಮತ್ತು ಯಾವತ್ತು ನಮಗೆ ಬೆನ್ನೆಲುಬಾಗಿರ್ತಕ್ಕಂಥ ಗೌರವಾನ್ವಿತರಾಗಿರುವ ಶ್ರೀ ಬಸವರಾಜ್ ಜಿಳ್ಳೆ ಸರ್ ಅವರಿಗೆ ಮೊಟ್ಟ ಮೊದಲಿಗೆ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದರೆ ಬಹುಶಃ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಬಾಂಧವರು ಇವರು ಇಡೀ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥವ್ರು ತಾವುಗಳಾಗಿರೋದ್ರಿಂದ ನಿಮ್ಮ ಬಗ್ಗೆ ಬಹಳ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ಕಾರಣ ಬಹುಶಃ ಈ ದೇಶದೊಳಗೆ ಸಮಾಜದೊಳಗೆ ಯಾರು ಇರದೇ ಇದ್ರು ಕೂಡ ಒಂದೊಪ್ಪತ್ತಿಗೆ ಈ ಸಮಾಜವನ್ನ ನಡಿಬಹುದು. ಆದ್ರೆ ಪೊಲೀಸರು ಈ ಸಮಾಜದೊಳಗೆ ಇವತ್ತು ಇರ್ತಿದ್ರೆ ಇವತ್ತು ಈ ಸಮಾಜ ಹೆಂಗಿರ್ತಿತ್ತು ಅನ್ನೋದಕ್ಕೂ ಕೂಡ ಕಲ್ಪನೆ ಕೂಡ ಆಗ್ತಿರಲಿಲ್ಲ ಬಂಧುಗಳೇ. ಅಂತ ಒಂದು ದೊಡ್ಡ ಸ್ಥಾನದೊಳಗೆ, ಅಂತ ಒಂದು ದೊಡ್ಡ ಮಹತ್ವದ ಸ್ಥಾನದೊಳಗೆ ನೀವೆಲ್ಲ ಇದ್ದಿರಲ್ಲ, ನಿಮ್ಮ ಮೂಲಕ ಈ ಸಮಾಜದೊಳಗೆ ಒಂದು ಒಳ್ಳೆ ವಾತಾವರಣ ಮೂಡಬಹುದು ಎನ್ನುವ ಆಶಯ ಭಾವನೆ ಇಟ್ಟುಕೊಂಡು ಆಗಾಗ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿಕೆ ಈಚೆ ಪಡ್ತಾನೆ. ಇವತ್ತಿನ ವಿಶೇಷವಾಗಿ ಇವತ್ತು ಗಿಡ ನೆಡ್ತಕ್ಕಂಥ ನಿಟ್ಟಿನೊಳಗೆ ಒಂದು ವಿಶೇಷವಾದ ಪರಿಸರ ಪ್ರಜ್ಞೆಯವನ್ನ, ಪರಿಸರ ಪ್ರೇಮವನ್ನ, ಪರಿಸರ ಮನೋಭಾವವನ್ನ ಬೆಳೆಸ್ತಕ್ಕಂಥ ನಿಟ್ಟಿನೊಳಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ನಮ್ಮ
ನಮ್ದು ಮೊದಲನೇ ಪರಿಚಯ 2005 ರಲ್ಲಿ. ನಾನು ಮೊದಲನೇ ಸಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಅವರು ಮೊದಲನೇ ಬಾರಿ ನನಗೆ ಭೇಟಿಯಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಿಮ್ಮ ಮತಕ್ಷೇತ್ರದಲ್ಲಿ ಮಾಡ್ತೀವಿ, ತಾವು ಅತಿಥಿಗಳಾಗಿ ಬರಬೇಕು ಅಂತ ಕರೆದಿದ್ರು. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಸತತವಾಗಿ ಅವರು ಒಂದಿಲ್ಲ ಒಂದು ರೀತಿಯ ಸಾಮಾಜಿಕ ಅನುಕೂಲವಾಗುವಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬೇರೆ ಬೇರೆ ಕ್ಷೇತ್ರದ ಎಲ್ಲ ಜನರಿಗೆ ಕರೆಸಿ ಅದರಲ್ಲಿ ಭಾಗಿ ಮಾಡಿಕೊಂಡು ಒಂದು ಒಳ್ಳೆ ಕಾರ್ಯಕ್ರಮಗಳು ಇವತ್ತು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷ. ಜನ್ಮದಿನ ಅಂತಂದ್ರೆ ಆಚರಣೆ ನಾವೆಲ್ಲ ನೋಡಿವಿ. ನಮ್ಮಲ್ಲಿ ಮನೆಯಾಗಲಿ ರಾಜಕಾರಣಿಗಳ ಆಚರಣೆಗಳಾಗ್ಲಿ ಯಾವ ರೀತಿ ಇರ್ತಾವ ಹುಟ್ಟುಹಬ್ಬ ಅಂತಂದ್ರೆ ನಮಗಂತೂ ಅದು ಇಷ್ಟ ಇಲ್ಲ ಅಂತಂದ್ರು ಇವತ್ತು ರಾಜಕಾರಣಿಗಳಿಗೆ ಹೆಂಗಾಗ್ಯದ ಹುಟ್ಟದಬ್ಬ ಅಂತಂದ್ರೆ ಕಾರ್ಯಕರ್ತರು ಸಪೋರ್ಟರ್ಸ್ ಬಂದು ಮಾಲಾರ್ಪಣೆ ಮಾಡೋದು, ಶಾಲ್ ಹಚ್ಚೋದು, ಕೇಕ್ ಕಟ್ ಮಾಡಿಸೋದು ಅದು ನಮಗೆ ಇಷ್ಟ ಇಲ್ಲ ಅಂತಂದ್ರೂ ನಾವು ಇವತ್ತು ಮಜಬೂರಾಗಿ ನಾವು ಮಾಡಬೇಕಾಗ್ಯದ ಜನರಿಗೆ ಸಂತೋಷ ಪಡಿಸೋ ಸಲುವಾಗಿ. ಗಣ್ಯಮಾನ್ಯರೇ, ಎಲ್ಲ ನಾನು ಪೊಲೀಸ್ ಬಾಧವೇ, ಇದು ವಿಜಯಕುಮಾರ್ ಅವ್ರದ್ದು ಹುಟ್ಟಿರೋ ಹಬ್ಬದ ಕಾರ್ಯಕ್ರಮ ಶಶಿ ನೆರವೇರಿಸಿ ಭಾಳ ಸಂತೋಷ ಆಗಿದೆ. ಯಾಕಂದ್ರೆ ದತ್ತಾತ್ರೇಯ ಪಾಟೀಲ್ ಅವರು ಇವಾಗ ಇರಲಿಲ್ಲ, ನೀವು ಬರಬೇಕ್ರಿ ಅವರ ತನನು ನಾವು ಬಂದು ನಾನು ಕರೆಸಿ ಇಲ್ಲಿ ಶಶಿ ನೆರವೇರಿಸಿದ್ದೆ. ತುಂಬ ಧನ್ಯವಾದ. ಅವರು ದೇವರವರಿಗೆ ಹಿಂಗೆ ಅವ್ರದ್ದು ಕಾರ್ಯಕ್ರಮ ಎಲ್ಲ ಅಚ್ಚುಕಟ್ಟ ಯಾವಾಗಲೂ ಅವರು ದತ್ತಾತ್ರೇಯ ಪಾಟೀಲ್ ಅವರು ಬೆನ್ನಿಂದ ಇರ್ತಾ ಅಂತಂದು ಹೇಳಿ ಎಲ್ಲರೂ ಅವ್ರಿಗೆ ದೇವರ ಅಭಿಷೇಕ ಆರೋಗ್ಯ ಐಶ್ವರ್ಯ ಕೂಡಿ ಹಿಂಗೆ ಅವ್ರ ಕಾರ್ಯಕ್ರಮ ಮಾಡ್ಬೇಕಂದು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜಯ ಬುಲೆಟ್ ಟ್ರೈನ್ ಬಂದಂಗೆ ತೆಗಿಲ್ ತಿಪ್ಪಿ ಅಣ್ಣವ್ರು ಮತ್ತೆ ಷಟ್ಕಾರ ಅಣ್ಣವ್ರು ಮಾತಾಡಿದ್ರು, ಬಿರುಗಾಳಿ ಬಂದಂಗೆ ಮಾತಾಡಿದ್ರು. ನಾ ತಂಗಾಳಿಯಂಗೆ ಒಂದು 4 ಮಾತಾಡ್ತೀನಿ ಅಷ್ಟೇ. ಮನ್ಯಾಗ ಅಪ್ಪ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಅಪ್ಪ ಇದ್ರೆ ಎಷ್ಟು ಸೆಕ್ಯೂರ್ಡ್ ಆಗಿ ಫೀಲ್ ಮಾಡ್ತೀವಿ, ಅವನಿದ್ರೆ ಒಂದು ಬೆಟ್ಟ ನಮ್ಮ ಜೊತೆಗಿದೆ ಅನ್ನೋ ಥರ. ಅದೇ ಥರ ಸಮಾಜದಲ್ಲಿ ಒಬ್ಬರು ಹೆಣ್ಮಕ್ಳಿರ್ಬೋದು, ಒಬ್ಬ ನಾವೆಲ್ಲರೂ ನಾಗರಿಕರಿರ್ಬೋದು, ಸುರಕ್ಷಿತವಾಗಿರ್ಬೇಕಾದ್ರೆ ನಿಮ್ಮ ಕೊಡುಗೆ ಬಹಳಷ್ಟಿದೆ. ನೀವು ನನ್ನ ಸ್ನೇಹಿತರೆಲ್ಲರೂ ಒಂದಷ್ಟು ಜನ ಕಂಪ್ಲೇಂಟ್ಸ್ ಇದ್ದು ಇಷ್ಟು ಅವರ್ ಟೈಮ್ ಇರ್ತದ, ಇಷ್ಟು ಅವರ್ ಟೈಮ್ ಇರ್ತದಂತ, ಅಷ್ಟೆಲ್ಲ ಬೇಸರದ ಮಧ್ಯೆನೂ ಕೂಡ ನೀವು ಸಮಾಜಕ್ಕೋಸ್ಕರ ನಿಮ್ಮ ಇಡೀ ಜೀವನವನ್ನು 60 ವರ್ಷನೂ ದುಡಿತಾ ಇರ್ತೀರಿ. ನಾವು ನಿಮ್ಗೆ ಏನನ್ನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಆದರೆ ಧನ್ಯವಾದಗಳನ್ನು ಹೇಳಬಹುದು ಅಷ್ಟೇ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳ ಜೊತೆ ನಾಗರಿಕರ ಜೊತೆ ಮಾತಾಡ್ತಿರ್ತೀನಿ ನಾನು, ಏನೆಲ್ಲ ಆರಾಮಾಗಿ. ಆದರೆ ಬಂದ ತಕ್ಷಣ ನೋಡಿದೆ ನಿಮ್ಮ ಎದುರು ಮಾತಾಡ್ಬೇಕಲ್ಲ ಅಂತ ಎಲ್ಲೋ ಒಂದು ಸಣ್ಣ ಅಳಕು ಶುರು ಆಗಿತ್ತು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಳಗ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ ಶ್ರೀ ಗುರು ವಿದ್ಯಾಪೀಠ, ಕಣದಾಳ್, ಕಲಬುರಗಿ. ಸೂಪರ್ 99 5,000 ಅಧಿಕ ಐಟಂಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತವೆ. ಸೂಪರ್ 99 ಸ್ಟೋರ್, ಪ್ರಕಾಶ್ ಏಷ್ಯನ್ ಮಾಲ್, ಲೋವರ್ ಗ್ರೌಂಡ್ ಫ್ಲೋರ್, ಫೋರ್ಟ್ ರೋಡ್, ಕಲಬುರಗಿ. ದಿವಿಜನ್ ನೀಟ್ ಅಕಾಡೆಮಿ ಕಲಬುರಗಿ 2019 ಬ್ಯಾಚ್ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಸಿಜಿಕೆ ಬೀದಿ ರಂಗದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿಯ ವತಿಯಿಂದ ಸಿಜಿಕೆ ಬೀದಿ ರಂಗದಿನ ಕಾರ್ಯಕ್ರಮವು ಗುರುವಾರ ದಿನಾಂಕ 27 ಜೂನ್ 2019 ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎನ್ವಿ ಡಿಗ್ರಿ ಕಾಲೇಜು ಕಲಬುರಗಿಯ ಪ್ರಾಚಾರ್ಯರು ಹಾಗೂ ಹಿರಿಯ ರಂಗಕರ್ಮಿಗಳಾದ ಡಾಕ್ಟರ್ ಹೇಮಂತ್ ಕುಮಾರ್ ಎಸ್ ಕೊಲ್ಲಾಪುರ್ ವಹಿಸಿದ್ದರು. ಪ್ರದೇಶ ಅಂದರೆ ಅದು ರಾಯಚೂರು.
ಅಲ್ಲಿ ಅರಣ್ಯ ದರ್ಶನ ಸಾಹಿತ್ಯ ಸಂಘದ ಶ್ರೀ ಮಹಂತೇಶ್ ನೌಕಲ್ ಅವರು ತಮ್ಮ ಸುತ್ತ ಇರುವಂತಹ ಸಹೃದಯ ಸ್ನೇಹಿತರು ಕೂಡ ಚೆನ್ನಾಗಿ ಇರಬೇಕು ಅಂತ ಮನೋಭಾವನೆ ಹೇಳುವಂತಹ ವ್ಯಕ್ತಿ. ಕನ್ನಡ ಸಾರಸ್ವತ ಲೋಕದಲ್ಲಿ ವಿಶೇಷ ವ್ಯಕ್ತಿ ತಿಳಿಸಿರುವಂತಹ ನೌಕಲ್ ಮಾತು ಆಡುವ ಮುನ್ನ ಉಭಯ ಕುಶಲೋಪರಿ ಸಾಮೂಪದ ಮುನ್ನ ಒಂದು ಮೆತ್ತನೆಯ ಚಿಂತನೆ ನಗು ಚೆಲ್ಲುತ್ತಾರೆ. ನಗು ಮತ್ತು ಮಾತುಗಳ ನಡುವೆ ಆಪ್ತರಾಗುತ್ತಾರೆ, ತೀರಾ ತೀರಾ ಅನ್ನುವಷ್ಟು ಸ್ನೇಹಿತರಾಗುತ್ತಾರೆ. ಹಾಗೆ ನೋಡಿದರೆ ಮಹಂತೇಶ್ ನೌಕರ್ ಅವರ ಕುರಿತು ನಾನು ಸುದೀರ್ಘವಾಗಿ ಮಾತನಾಡಬೇಕು, ದಿಟ್ಟು ಸಿರು ಬಿಡದಂತೆ. ನಾನು ಓದಿರುವ ಅವರ ಕಥಾ ಸಂಕಲನಗಳು, ನೋಡಿರುವ ನಾಟಕಗಳು, ಅಲ್ಲಲ್ಲಿ ಆಗಾಗ ಬರೆದ ಗಜಲ್ಗಳು, ಸಿಕ್ಕಾಗಲೆಲ್ಲ ಅವರ ಜೊತೆ ನಡೆಸುವ ಸಾಹಿತ್ಯ ಸಂವಾದಗಳಲ್ಲಿ ಅವರು ಒಂದೊಂದು ಹೊಸ ವಿಚಾರಗಳನ್ನ ಪ್ರಸ್ತಾಪಿಸಿಯೇ ಬಿಡುತ್ತಾರೆ. ಮಹಂತೇಶ್ ನೌಕಲ್ ಅವರು ಸುಮ್ಮನೆ ಬರೆಯುವ ವ್ಯಕ್ತಿ ಅಲ್ಲ. ತಾನು ಖಾಲಿಯಾಗುತ್ತಿದ್ದೇನೆ ಅಂತ ಅನ್ನಿಸಿದಾಗಲೆಲ್ಲ ಬರವಣಿಗೆಯನ್ನು ನಿಲ್ಲಿಸಿ ಮತ್ತೆ ತುಂಬಿಸಿಕೊಳ್ಳುವುದಕ್ಕೆ ಕಾಲಿಗೆ ಚಕ್ರ ಕಟ್ಟಿಕೊಳ್ಳುತ್ತಾರೆ. ನಿಮಗೆ ನೆನಪಿರಬೇಕು, ಅವರು ದಿನಾಲೂ ಕಾಲಿಗೆ ಚಕ್ರ ಕಟ್ಟಿಕೊಂಡೇ ಓಡಾಡುತ್ತಾರೆ. ಇದಕ್ಕೆ ಉದಾಹರಣೆ ಎಂದರೆ ಇತ್ತೀಚೆಗೆ ಅವರು ಹೋಗಿ ಬಂದಿರುವಂತಹ ತಮಿಳುನಾಡಿನ ಧರ್ಮಾಪುರ ಟ್ರೈಬಲ್ ಸಂಸ್ಥೆಗಳನ್ನು ನೋಡುವುದಕ್ಕಾಗಿಯೇ ಅವರು ತಮಿಳುನಾಡಿಗೆ ಹೋಗಿ ಬಂದಿದ್ದಾರೆ. ತೆರೆ ಕಾಲ ಚೋಳ ಅನ್ನುವ ಕುರಿತು ಒಂದು ನಾಟಕವನ್ನು ಬರೆಯುವುದಕ್ಕಾಗಿಯೇ ಅವರು ಕಾಂಚೀಪುರಂ ಮತ್ತು ಮಧುರೈಗಳಿಗೆ ಹೋಗಿ ಬಂದಿದ್ದಾರೆ. ಹಾವೇರಿಯಲ್ಲಿ ನಡೆದಂತಹ ಕೃಷಿ ಸಂಬಂಧಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಲಿಯ ಸ್ವಾಭಿಮಾನದ ಸ್ವಾವಲಂಬಿ ಜೀವನವನ್ನು ನಡೆಸುವಂತಹ ಅನೇಕ ಗುಂಪುಗಳನ್ನು ಕಂಡು ಬಂದಿದ್ದಾರೆ. ಹೀಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡುವಂತಹ ನೌಕಲ್ ಅವರಿಗೆ ನಾಟಕ ಅದು ಹೇಗೆ ಆಪ್ತವಾಯಿತು ಗೊತ್ತಿಲ್ಲ, ಯಾವಾಗ ಅವರನ್ನ ಹಚ್ಚಿಕೊಂಡ್ರೋ ಗೊತ್ತಿಲ್ಲ. ನಾನು ಚಂದ್ರಗುಪ್ತ ಮೌರ್ಯ ಎಂಬ ನಾಟಕವನ್ನು ಬರೀತಾರೆ. ಆ ನಾಟಕದ ಬಗ್ಗೆ ಹೇಳ್ತಾ ಹೋದ್ರೆ ಬಹುಶಃ ಎಲ್ಲ ನೋಡಿದ್ದೀರಿ, ಓದಿದ್ದೀರಿ, ಕೇಳಿದ್ದೀರಿ, ಆ ನಾಟಕವನ್ನ ಆಸ್ವಾದಿಸಿದ್ದೀರಿ ಕೂಡ. ಅದನ್ನ ಹೇಳೋದಕ್ಕೆ ಹೊರಟು ನಮ್ಮ ಅನೇಕ ರಂಗಮಿತ್ರರಿದ್ದೀರಿ, ಬಹುಶಃ ಒಂದು ದೊಡ್ಡ ಉಪನ್ಯಾಸ ಆಗಬಹುದು. ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಚಳವಳಿಯನ್ನ ಹುಟ್ಟಾಕಿದಂತ ಮಹಾನ್ ವ್ಯಕ್ತಿ, ಮಹಾನ್ ಸಾಹಿತಿ, ಮಹಾನ್ ಕಲಾವಿದ, ಮಹಾನ್ ಸಂಘಟಕ, ಮಹಾನ್ಗಳ ಸಂಖ್ಯೆ ಯಾರಿಗಾದ್ರೂ ಹೆಚ್ಚು ಸಿಗಬೇಕು ಅಂತ ರಂಗಭೂಮಿಯಲ್ಲಿ ಅದು ಸಿ ಜಿ ಕೆ ಅವರಿಗೆ ಒಂದು ನಮ್ಮ ದೇಶವೇ ಬಹಳ ವೈಚಿತ್ರ್ಯಗಳನ್ನು ಕೊಡಿದೆ. ಭಾರತದಲ್ಲಿ ಹುಟ್ಟಿದಂತ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅವನ ಜರ್ನಿ ಹುಡುಕಾಟದಿಂದ ಪ್ರಾರಂಭ ಆಗ್ತದೆ. ಏನೇನೋ ಅಂತಾರೆ ಹುಡುಕಾಟ, ಕೆಲವರು ಇದ್ದದನ್ನ ಬಿಟ್ಟು ಬೇರೆಯವರನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ, ಕೆಲವರು ಇಲ್ಲದೇ ಇರೋದನ್ನ ಹುಡುಕಾಟ ಶುರು ಮಾಡ್ತಾರೆ. ಅದರಲ್ಲಿ ಲಂಕೇಶ್ ಅವರ ಒಂದು ಕವಿತೆ ನನಗೆ ಬಹಳ ನೆನಪಾಗ್ತದೆ, ಲಂಕೇಶ್ರಿಗೆ ನಮಸ್ಕಾರ ಅಂತ ನಾಟಕದಲ್ಲಿ ಬರೆದಂತ ಪದ್ಯ. ಸುಖಕ್ಕಾಗಿ ಕಾತರಿಸುವ ಕೋಟ್ಯಾಂತರ ಜನಕ್ಕೆ ಹಣ ನೆಲ ಹೊನ್ನು ಬೇಕು, ಸುಖಕ್ಕಾಗಿ ಕಾತರಿಸುವ ಕೋಟ್ಯಾಂತರ ಜನಕ್ಕೆ ಹಣ ನೆಲ ಹೊನ್ನು ಬೇಕು. ಕೆಲವರಿಗೆ ಪ್ರೀತಿ, ಕೆಲವರಿಗೆ ಪ್ರೀತಿ ಎಲ್ಲೋ, ಕೆಲವರಿಗೆ ಕುಗ್ರಾಮದ ಹಿತ್ತಲೊಂದರಾಗುವುದು ಎಲ್ಲೋ, ಕೆಲವರಿಗೆ ಕುಗ್ರಾಮದ ಕಿತ್ತಲೊಂದರಾಗುವುದು. ಬಡಜೋಗಿಯ ಬಡಜೋಗಿಯ ಬಡಜೋಗಿಯ. ವೇದಿಕೆಯ ಮೇಲೆ ಸಾಹಿತಿಗಳು ಹಾಗೂ ಪತ್ರಕರ್ತರಾದ ಮಹಿಪಾಲ ರೆಡ್ಡಿ ಮುನ್ನೂರು, ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರಿನ ಸದಸ್ಯರಾದ ಸಂದೀಪ್ ಬಿ ಹಾಗೂ ಖ್ಯಾತ ನಾಟಕಕಾರರು ಹಾಗೂ ಕಥೆಗಾರರಾಗಿರುವ ಸಿಜಿಕೆ ರಂಗ ಪುರಸ್ಕಾರ ಪುರಸ್ಕೃತರಾದ ಮಹಂತೇಶ್ ನವಲ್ಕಲ್ ಉಪಸ್ಥಿತರಿದ್ದರು. ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಪರಶುರಾಮ್ ಪಿ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿಯ ಕಾರ್ಯದರ್ಶಿಗಳಾದ ನಯನಾ ಬಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ವೇಳೆ ಖ್ಯಾತ ರಂಗ ಕಲಾವಿದರಾದ ಸಂಗಯ್ಯ ಹಳ್ಳದಮಠ ಅವರಿಂದ ರಂಗಗೀತೆಗಳನ್ನು ಪ್ರಸ್ತುತಪಡಿಸಲಾಯಿತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು.
ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಕರ್ನಾಟಕ ಗೃಹ ಕಾರ್ಮಿಕರ ಒಕ್ಕೂಟ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನಾಚರಣೆಯ ದಶಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಗೃಹ ಕಾರ್ಮಿಕರ ಪ್ರತಿಭಾನ್ವಿತ ಮಕ್ಕಳಿಗೆ ಸನ್ಮಾನ ಸಮಾರಂಭವು ದಿನಾಂಕ 28 ಜೂನ್ 2019 2:00 PM ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಉಪವಿಭಾಗದ ಕಾರ್ಮಿಕ ಅಧಿಕಾರಿಗಳಾದ ಶ್ರೀಹರಿ ದೇಶಪಾಂಡೆ ಆಗಮಿಸಿದ್ದರು. ಅತಿಥಿಗಳಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಮಲ್ಲಿಕಾರ್ಜುನ ರೆಡ್ಡಿ, ಕರ್ನಾಟಕ ಗೃಹ ಕಾರ್ಮಿಕ ಒಕ್ಕೂಟ ಕಲಬುರಗಿಯ ಅಧ್ಯಕ್ಷರಾದ ಮಹಾದೇವಿ ರಾಮಚಂದ್ರ ಹಾಗೂ ಕಟ್ಟಡ ಕಾರ್ಮಿಕರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಶಂಕರಗೌಡ ಕಟ್ಟಿ ಸಂಗಾವಿ ಆಗಮಿಸಿದ್ದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಗೋಮತಿ ರಾಘವೇಂದ್ರ ಅಧ್ಯಕ್ಷತೆ ವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಡಾನ್ ಬಾಸ್ಕೋ ಸಂಸ್ಥೆ ಕಲಬುರಗಿಯ ನಿರ್ದೇಶಕರಾದ ಫಾದರ್ ಸಜ್ಜಿತ್ ಜಾರ್ಜ್, ಸಂಸ್ಕಾರ ಪ್ರತಿಷ್ಠಾನ ಸಂಸ್ಥೆ ಕಲಬುರಗಿಯ ನಿರ್ದೇಶಕರಾದ ವಿಠಲ್ ಚಿಕಣಿ, ಮಾರ್ಗದರ್ಶಿ ಸಂಸ್ಥೆ ಕಲಬುರಗಿಯ ನಿರ್ದೇಶಕರಾದ ಆನಂದರಾಜ್, ಸೇವಾ ಸಂಗಮ ಸಂಸ್ಥೆ ಕಲಬುರಗಿಯ ನಿರ್ದೇಶಕರಾದ ಫಾದರ್ ಅನಿಲ್ ಕ್ರಾಸ್ತ್, ಸಹಾರ ಸಂಸ್ಥೆ ಕಲಬುರಗಿಯ ನಿರ್ದೇಶಕರಾದ ಮಸ್ತಾನ್ ಬಿರಾದಾರ್, ಎಐಟಿಯುಸಿ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಪ್ರಭುದೇವ ಎಳಸಂಗಿ ಹಾಗೂ ವಿಶ್ವಭಾರತಿ ವರ್ಡ್ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ಶಾರದಾ ಯಾಕಪೂರ್ ಆಗಮಿಸಿದ್ದರು. ಮನೆ ಕೆಲಸದ ಕಾರ್ಮಿಕರು ಸದ್ದು ಗದ್ದಲವಿಲ್ಲದೆ ಕಣ್ಣಿಗೆ ಕಾಣದ ಈ ದೇಶದ ಆರ್ಥಿಕತೆಯ ಬೆನ್ನುಮೂಳೆಯಾಗಿದ್ದಾರೆ. ಮನೆ ಕೆಲಸಗಾರರು ತಮ್ಮ ದುಡಿಮೆಯ ಮೂಲಕ ಈ ಸಮಾಜವನ್ನು, ಸಮಾಜದ ಯೋಗ್ಯಕ್ಷೇಮಕ್ಕೆ ಹೆಚ್ಚಿನ ಕೊಡುಗೆಯನ್ನು ಇವತ್ತು ನೀಡುತ್ತಾ ಬಂದಿದ್ದಾರೆ. ಕಾರ್ಮಿಕರ ಮೌಲ್ಯವನ್ನು ಗುರುತಿಸಿ ಒಡಂಬಡಿಕೆ 189 ಅಂಗೀಕರಿಸಿ ಗೃಹ ಕಾರ್ಮಿಕರು ಕೂಡ ಇತರ ಕಾರ್ಮಿಕರಂತೆ ಅವರು ಕೂಡ ಕಾರ್ಮಿಕರು ಎಂದು ಹಕ್ಕನ್ನು ನೀಡಿದೆ. ಆದುದರಿಂದ ನಾವು ಪ್ರತಿ ವರ್ಷ 16 ಜೂನ್ ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನಾಚರಣೆ ಎಂದು ಘೋಷಿಸುತ್ತೇವೆ, ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನ ಎಂದು ಘೋಷಿಸುತ್ತೇವೆ. ಈ ಒಂದು ಒಡಂಬಡಿಕೆಯಲ್ಲಿ 189 ಒಡಂಬಡಿಕೆಯಲ್ಲಿ ಗೃಹ ಕಾರ್ಮಿಕರ ಕೆಲಸ ಯೋಗ್ಯ ಕೆಲಸವೆಂದು ಪರಿಗಣಿಸಲಾಗಿದ್ದು, ಯೋಗ್ಯ ಕೆಲಸವೆಂದರೆ ಯೋಗ್ಯ ವೇತನದ ಭದ್ರತೆ, ಸಮಾನತೆ ಮತ್ತು ಮುಕ್ತ ವಾತಾವರಣದಲ್ಲಿ ಕೆಲಸ ಮಾಡಲು ಅವಕಾಶ ಸಿಗುವುದು. ಸಮಾರಂಭದಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಾ ಇರುವಂಥದ್ದು ನಿಜವಾಗಿಯೂ ಸಂತೋಷದ ವಿಚಾರ. ಸ್ಮಾರ್ಟ್ ಕಾರ್ಡ್ ಇದು ಅಂದರೆ ತಮಗೆಲ್ಲರಿಗೂ ಈ ಪಿಂಚಣಿಯ ಒಂದು ಅನುಕೂಲ ಸಿಗುವಂಥದ್ದು, ಅಂದರೆ ಪೆನ್ಷನ್ ಅನ್ನೋ ಥರ ತಿಂಗಳಿಗೆ 1,000 ರೂಪಾಯಿ ಸಿಗುವಂತಹ ಒಂದು ಅವಕಾಶವನ್ನು ಈ ಸ್ಮಾರ್ಟ್ ಕಾರ್ಡ್ ಒಂದು ಯೋಜನೆಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ತಾವುಗಳ ಎಲ್ಲರೂ ಇದರ ಒಂದು ಅನುಕೂಲತೆಗಳನ್ನು, ಸೌಲಭ್ಯವನ್ನು ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರನ್ನು ಕೇಳ್ಕೊಳ್ತೀನಿ. ಹಣದ ಕೊರತೆ ಆಗಿರಬಹುದು ಅಥವಾ ಬಡತನ ಅಥವಾ ಯಾವ ಕೌಶಲ್ಯ ಇಲ್ಲದೆ ಇರುವಂಥ ಕಾರಣಗಳು ಅಥವಾ ಅನೇಕ ಕಾರಣಗಳಿಂದ ಪಾಪ ಮಹಿಳೆಯರು ಇವತ್ತು ಈ ಒಂದು ಮನೆಗಳಲ್ಲಿ ಮನೆ ಕೆಲಸ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಹಾಗೂ ಜೀವನವನ್ನು ಸಾಗಿಸಲೇಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇರುವಂಥದ್ದು, ಅವರಿಗೂ ಕೂಡ ಬೇರೆಯವರಂತೆ ಸಮಾನವಾಗಿ ಕಾಣುವಂಥದ್ದು ಮತ್ತು ಬೇರೆಯವರಿಗೆ ಸಿಗುವಂತಹ ಎಲ್ಲ ರೀತಿಯ ಹಕ್ಕುಗಳು ಕೂಡ ಅವರಿಗೆ ಕಲ್ಪಿಸಲಾಗುವಂಥದ್ದು ಇವೆಲ್ಲ ನಮ್ಮ ಪರಿಗಣನೆಗೆ ತೆಗೆದುಕೊಂಡು ಅವರಿಗೆ ಯಾವ್ಯಾವ ರೀತಿಯಾದಂಥ ಸೌಲಭ್ಯಗಳ ಅವಶ್ಯಕತೆ ಇರುತ್ತೋ ಅದನ್ನು ಕೊಡುಮಾಡಿ ಮತ್ತು ಬೇರೆ ಏನೇನು ಯಾವ್ಯಾವ ರೀತಿಯ ಅನುಕೂಲತೆಗಳು ಅವರಿಗೆ ಬೇಕು ಅದನ್ನು ಸರ್ಕಾರಕ್ಕೆ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ಹೆಚ್ಚಿನ ಅನುಕೂಲತೆಗಳು ಅವರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಈ ಸಮಾರಂಭದಲ್ಲಿ ಕರ್ನಾಟಕ ಗೃಹ ಕಾರ್ಮಿಕ ಒಕ್ಕೂಟ ಕಲಬುರಗಿಯ ಸಹ ಸಂಚಾಲಕರಾದ ಸಿ ಅಂತೋನಿ ಮೇರಿ ಹಾಗೂ ಸಂಚಾಲಕರಾದ ಸಿ ರೀನಾ ಡಿಸೋಜಾ ಸೇರಿದಂತೆ ಗೃಹ ಕಾರ್ಮಿಕ ಮಹಿಳೆಯರು ಪಾಲ್ಗೊಂಡಿದ್ದರು.
ಜುಲೈ 20 ಮತ್ತು 21ರಂದು 2 ದಿನಗಳ ಕಾಲ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯ ಹಾಗೂ ಮನೋವಿ ಪ್ರೊಡಕ್ಷನ್ಸ್ ಇವರ ಸಹಯೋಗದಲ್ಲಿ 2ನೇ ಕಲಬುರಗಿ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಜರುಗಲಿದೆ ಎಂದು ಪಿಡಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ಎಸ್ ಹೆಬ್ಬಾಳ್ ಮತ್ತು ಮನೋವಿ ಪ್ರೊಡಕ್ಷನ್ ಸಿಇಒಗಳಾದ ವಿಕಾಸ್ ಕೇಸ್ಕರ್ ಅವರು ತಿಳಿಸಿದ್ದಾರೆ. ದಿನಾಂಕ 20 ಮತ್ತು 21ನೇ ಜುಲೈ 2019ರಂದು 2 ದಿನಗಳ ಕಾಲ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯ ಹಾಗೂ ಮನೋಮಿ ಪ್ರೊಡಕ್ಷನ್ ಲಿಮಿಟೆಡ್ ಇವರ ಸಹಯೋಗದಲ್ಲಿ ಕಲಬುರಗಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಜರುಗಲಿದೆ ಎಂದು ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ಎಸ್ ಹೆಬ್ಬಾಳ್ ಮತ್ತು ಮನೋಮಿ ಪ್ರೊಡಕ್ಷನ್ಸ್ನ ಫೌಂಡರ್ ಮತ್ತು ಸಿಇಒಗಳಾದ ವೈಭವ್ ಕೇಸ್ಕರ್ ಅವರು ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಫಿಲ್ಮ್ ಯಾವ್ದಾರ ಒಂದು ಹಿಟ್ ಆದಾಗ ಸಕ್ಸಸ್ ಆದಾಗ ನಾವು ಮೊದಲ ಅದು ಸ್ಟೋರಿ ಚೆನ್ನಾಗಿದೆ, ಹಿಟ್ ಆಗಿದೆ, ಅದು ಸಾಂಗ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ ಏನೋ ಮಾತಾಡ್ತಿದ್ದೆವು. ಬಟ್ ತಾವು ನೋಡು ಲಾಸ್ಟ್ 10 ಇಯರ್ಸ್ನಲ್ಲಿ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ದ ಟೆಕ್ನಾಲಜಿ. ಒಂದು ಎಕ್ಸಾಂಪಲ್ ಅಂದರೆ ಬಾಹುಬಲಿ ಕನ್ನಡ ಇದರಲ್ಲಿ, ಇನ್ನೊಂದು ಇಂಗ್ಲೀಷಲ್ಲಿ ಬಂದಂಥದ್ದು ಒಂದು ಅವತಾರ ಅಂತ ಫಿಲ್ಮ್ ನೋಡಿರ್ಬೋದು. ಪೂರ ಟೋಟಲಿ ಇಟ್ ಈಸ್ ಎ ಟೆಕ್ನಾಲಜಿ ಬೇಸ್ಡ್. ನಾವು ಅದರಲ್ಲಿ ಗ್ರಾಫಿಕಲ್ ಪ್ರೆಸೆಂಟೇಷನ್ ಏನಿದೆ ಇವತ್ತು ನಾಳೆ ಭಾಳ ಅದೊಂದು ಇಂಪಾರ್ಟೆನ್ಸ್ ಆಗ್ತಾಯಿದೆ ಇವತ್ತರದ್ರಲ್ಲಿ. ಸೊ ಅವ್ರು ಹೇಳ್ದಂಗೆ ಅದಕ್ಕೆ ಆ ಫೀಲ್ಡಲ್ಲಿ ನಮ್ಗೆ ಅನಿಸ್ತದೆ. ಅವಾಗ ನಾವು ಅವಾಗ ವಿಚಾರ ಮಾಡ್ತಾ ಇದ್ದಾರೆ ನಮ್ಮಲ್ಲಿ, ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಗೆ ಅಲ್ವೇಜ್ ನಾವು ಜನರಲ್ಲಿ ಇಂಜಿನಿಯರಿಂಗ್ ತಯಾರು ಮಾಡಿ ಅಲ್ವೇಜ್ ತಲೆ ಬರೀ ಅವರು ನೋಡಿರಿ ಸಾಫ್ಟ್ವೇರ್ ಹೋಗ್ರಿ ಬರೀ ಇಂಡಸ್ಟ್ರಿ ಹೋಗ್ರಿ ಅಂದ್ರೆ ಸೋ ಮೆನಿ ಏರಿಯಾಸ್ ಆರ್ ದೇರ್. ಸೊ ಅದಕ್ಕೆ ನಾವು ವಿಚಾರ ಮಾಡ್ತಾ ಇದ್ದೆವು ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಮ್ಮ ಹುಡುಗರಿಗೆ ಒಂದು ಒಳ ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ವಿಚಾರ ಮಾಡ್ತೀವಿ. ಲಕ್ಕಿಲಿ ಆ ಟೈಮಲ್ಲಿ ಅವರು ವೈಭವ್ ಆ್ಯಕ್ಚುಲಿ ಮೆಟ್ ಮೀ ಆ್ಯಂಡ್ ನಮ್ಮೆಲ್ಲ ಟೆನ್ ಎಲ್ಲ ಇಲ್ಲ ಸರ್ ಒಳ್ಳೆ ಅವಕಾಶ ಇದೆ. ಅವರು ಅದು ಒಂದೇ ಹೇಳಿದ್ರು, ನಾಟ್ ಓನ್ಲಿ ಸರ್ ಫಿಲ್ಮ್ ಫೆಸ್ಟಿವಲ್ ಆರ್ಗನೈಸಿಂಗ್ ಓನ್ಲಿ ಬಿಗ್ನಿಂಗ್ ಇದೆ, ಮುಂದೆ ನಾವು ವರ್ಕ್ಶಾಪ್ ಮತ್ತು ಟ್ರೈನಿಂಗ್ ಮಾಡ್ತೀವಿ ಹುಡುಗರಿಗೆ ಅನ್ನದೆ ಹುಡುಗರು ತಮ್ಮ ಟ್ಯಾಲೆಂಟ್ನ ಪ್ರೊಫೆಷನ್ ಅಂತ ಹೇಳಿದ್ರು ಹೌದು. ಯಾಕಂದ್ರೆ ನಮಗೆ ಐಡಿಯಾ ಇಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಂಜಿನಿಯರಿಂಗ್ ನಾಲೆಜ್ ಬೇಕಂತಿದೆ, ಹೇಗೆ ಅಂತ ಗೊತ್ತಿಲ್ಲ. ಅದಕ್ಕೆಲ್ಲ ನಾವೆಲ್ಲ ವರ್ಕ್ಶಾಪ್ ಮಾಡ್ತೀವಿ ಸರ್, ಅವು ಹುಡುಗರು ಹೇಗೆ ಎಂಟ್ರಿ ಆಗ್ಬೋದು, ಒಳ್ಳೆ ಇದರಲ್ಲಿ ಒಂದು ಪ್ರೊಫೆಷನ್ ಒಂದು ಕರಿಯರ್ ಹೆಂಗೆ ಬಿಲ್ಡಪ್ ಮಾಡ್ಬೋದು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅದೊಂದು ಕಾರಣದಿಂದ ನಮ್ಮ ಯಾಕಂದ್ರೆ ವಿ ಹ್ಯಾವ್ ಟೇಕನ್ ಇಟ್ ಸೆಕೆಂಡ್. ತಮ್ಗೆ ಗೊತ್ತಿರೋ ಹಂಗದೆ ನಮ್ಮ ಸೊಸೈಟಿ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಯಾವಾಗಲೂ ಎಜುಕೇಷನ್ ಸೋಷಿಯಲ್ ಎಕನಾಮಿಕ್ ಡೆವಲಪ್ಮೆಂಟ್ ಆಲ್ವೇಸ್ ಫೋಕಸ್ ಮಾಡ್ತಾ ಇರ್ತಾನೆ. ಯಾವಾಗಲೂ ವಾಟ್ ವಿಲ್ ಬಿ ದೇರ್ ಇನ್ 2 ಡೇಸ್? ಇನ್ 2 ಡೇಸ್ ವಿ ಹ್ಯಾವ್ ಡಿಫ್ರೆಂಟ್ ವರ್ಕ್ಶಾಪ್ಸ್ ಫಾರ್ ದಿ ಫಿಲ್ಮ್ ಆಡಿಯನ್ಸ್. ಕೈಂಡ್ ಆಫ್ ಒನ್ ವರ್ಕ್ಶಾಪ್ ಇಸ್ ರಿಲೇಟೆಡ್ ಟು ಆಕ್ಟಿಂಗ್ ನವರಸ. ಇಟ್ಸ್ ಅ ಬೇಸಿಕ್ ವರ್ಕ್ಶಾಪ್ಸ್ ವಿಚ್ ವಿಲ್ ಬಿ ಗಿವನ್ ಅಂಡರ್ 2 to 3 hours gap, ಆ್ಯಂಡ್ ದೇರ್ ಆರ್ ಇವೆಂಟ್ಸ್ ಆ್ಯಂಡ್ ಓಪನ್ ಡಿಸ್ಕಷನ್, ದ ಸೇಮ್ ಕೈಂಡ್ ಆಫ್ ಡಿಸ್ಕಷನ್ಸ್ ವಿಚ್ ವಿ ಹ್ಯಾಡ್ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ವಿ ಹ್ಯಾಡ್ ಡಿಸ್ಕಷನ್ಸ್, ಓಪನ್ ಡಿಸ್ಕಷನ್ ಆ್ಯಂಡ್ ಓಪನ್ ಡಿಬೇಟ್ ವಿತ್ ದಿ ಫಿಲ್ಮ್ ಮೇಕರ್ಸ್ ಲೈಕ್ ಬಿ ರಾಮಮೂರ್ತಿ ಸರ್, ಚಿತ್ಕಲಾ ಬಿರಾದರ್ ಮೇಡಮ್, ಶ್ರುತಿ ಕುಲಕರ್ಣಿ, ರಾಜೇಶ್ ಮಾಣಿ ಸರ್, ಮೈಪಾಲ್ ರೆಡ್ಡಿ ಸರ್. ಸೊ ದೇರ್ ವರ್ ಕ್ಯಾಟಗರೀಸ್ ವೇರ್ ವಿ ಕ್ಯಾಟಗರೈಸ್ಡ್ ಕಾಲಿಂಗ್ ಹೌ ಟು ಬಿ ಎನ್ ಅ ಬೆಸ್ಟ್ ಡೈರೆಕ್ಟರ್, ಹೌ ಟು ಬಿ ಅ ಗುಡ್ ಆಕ್ಟರ್, ಥಿಯೇಟರ್ ಆಕ್ಟರ್. ಆ್ಯಂಡ್ ದಿಸ್ ಟೈಮ್ ವಿ ಆರ್ ಟಾಕಿಂಗ್ ಹ್ಯಾವಿಂಗ್ ಅ ಡಿಸ್ಕಷನ್ ಪಾಯಿಂಟ್ ಲೈಕ್ ಫಿಲ್ಮ್ ಎಕಾನಮಿ. ಪೀಪಲ್ ಫ್ರಮ್ ಗುಲ್ಬರ್ಗಾ ಪಾರ್ಟ್, ಹೈದರಾ ಬೀದರ್, ರಾಯಚೂರ್, ದೇ ಆರ್ ಪ್ರೊಡ್ಯೂಸಿಂಗ್ ಫಿಲ್ಮ್ಸ್ ಬಟ್ ದೇ ಆರ್ ಅನೇಬಲ್ ಟು ಸೆಲ್ ದೇರ್ ಪ್ರಾಡಕ್ಟ್ ಬಿಕಾಸ್ ದೇ ಡೋಂಟ್ ನೋ ದ ಫಿಲ್ಮ್ ಎಕಾನಮಿ. ಸೊ ವಾಟ್ ವಿ ಥಾಟ್ ಇಸ್ ವಿ ವಿಲ್ ಕಾಲ್ ಪೀಪಲ್ ಹೂ ಆರ್ ಗುಡ್ ಇನ್ ಫಿಲ್ಮ್, ದ ಅಂಡರ್ಸ್ಟ್ಯಾಂಡ್ ಫಿಲ್ಮ್ ಎಕಾನಮಿ, ಹೌ ಟು ಸೆಲ್ ದೇರ್ ಪ್ರಾಡಕ್ಟ್ ಟು ದಿ ಡಿಸ್ಟ್ರಿಬ್ಯೂಟರ್ಸ್, ಹೌ ಟು ಸೆಲ್ ದ ಪ್ರಾಡಕ್ಟ್ ಟು ದಿ ಫಿಲ್ಮ್ ಪ್ರೊಡ್ಯೂಸರ್ಸ್ ಅಂಡ್ ಆಲ್. ಸೊ ದಟ್ ಡಿಸ್ಕಷನ್ ವಿಲ್ ಬಿ ದೇರ್ ವಿತ್ ದಿ ಆಡಿಯನ್ಸ್ ಆ್ಯಂಡ್ ದಿ ಫಿಲ್ಮ್ ಮೇಕರ್ಸ್. ಅದರ್ ದೆನ್ ದಟ್ ದೇರ್ ಆರ್ ಕಲ್ಚರಲ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಫಿಲ್ಮ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನ ಲೈಕ್ ಮಾಡಿ. ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ. ಸೂಪರ್ 99, 5,000 ಅಧಿಕ ಐಟಂಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತವೆ. ಸೂಪರ್ 99 ಸ್ಟೋರ್, ಪ್ರಕಾಶ್ ಏಷ್ಯನ್ ಮಾಲ್, ಲೋವರ್ ಗ್ರೌಂಡ್ ಫ್ಲೋರ್, ಫೋರ್ಟ್ ರೋಡ್, ಕಲಬುರಗಿ. ದಿವಿಜನ್ ನೀಟ್ ಅಕಾಡೆಮಿ ಕಲಬುರಗಿ 2019ರ ಬ್ಯಾಚ್ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ.